ಎಲೆಕ್ಷನ್ ಟೈಮ್ನಲ್ಲಿ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಶಾಸಕ ಯತ್ನಾಳ್. ಮೋದಿ ನಾಗರಾಹು ಆದರೆ ಸೋನಿಯಾ ಗಾಂಧಿ ವಿಷ ಕನ್ಯೆನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸೋನಿಯಾ ಗಾಂಧಿ ಪಾಕ್ ಏಜೆಂಟ್ ಅಂತ ಅವರು ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿ ಹುಚ್ಚ ಟೀಕಿಸುವ ಭರದಲ್ಲಿ ಶಾಸಕ ಯತ್ನಾಳ್ ವಿವಾದಾತ್ಮಕ ಮಾತನ್ನ ಆಡಿದ್ದಾರೆ. ಕೊಪ್ಪಳದ ಯಲಬುರ್ಗದಲ್ಲಿ ಶಾಸಕ ಯತ್ನಾಳ್ ಕೊಟ್ಟಿರುವಂತಹ ಹೇಳಿಕೆ ಇದು. ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರನ್ನು ವಿಷಕನ್ಯೆ ಅಂತ ಕೊಪ್ಪಳದಲ್ಲಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಅದೇ ಅಲ್ಲದೆ ಸೋನಿಯಾ ಗಾಂಧಿ ಅವರನ್ನು ಚೀನಾ ಮತ್ತು ಪಾಕಿಸ್ತಾನದ ಏಜೆಂಟ್ ಅಂತ ಕೂಡ ಕರೆದಿದ್ದಾರೆ. ನುಗಮನಿಸಬೇಕು, ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡುವಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಗರಹಾವು ಇದ್ದಂತೆ ಅವರನ್ನು ಮುಟ್ಟೋಕೆ ಹೋಗಬೇಡಿ ಅಂತ ಹೇಳಿದ್ರು. ಈ ಹೇಳಿಕೆ ಬಳಿಕ ವಿಷಾದವನ್ನು ಕೂಡ ವ್ಯಕ್ತಪಡಿಸಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವರು. ಅದೇ ಮಾತಿಗೆ ಯತ್ನಾಳ್ ಅವರು ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಟಾಂಗ್ ಅನ್ನು ಕೊಡುವ ಭರದಲ್ಲಿ ಅವರು ಕೂಡ ವಿವಾದವನ್ನು ತಮ್ಮ ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಕೊಪ್ಪಳದ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿದಂತ ಯತ್ನಾಳ್ ಮೋದಿ ನಾಗರಾವ್ ಆದರೆ ಸೋನಿಯಾ ಗಾಂಧಿ ವಿಷಕನ್ಯನ ಅಂತ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಒಬ್ಬ ಉಚ್ಚ ಅಂತ ಕರೆದಿದ್ದಾರೆ. राहुल गांधी इले टीकर हाईरेटिंग राहुल गांधी 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 राहुल ಒಬ್ಬ ದೇಶದ ಪ್ರಧಾನಮಂತ್ರಿಗಳನ್ನ ಹೆಂಗ ಮಾತಾಡಿದ್ರು ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಬಂಧುಗಳೇ. ಇವತ್ತು ಪ್ರಧಾನಮಂತ್ರಿ ಮೋದಿ ಅವರನ್ನ ಇಡೀ ಜಗತ್ತು ಒಪ್ಪಿಕೊಂಡದ. ಅಮೆರಿಕ ಒಂದ ಕಾಲದಲ್ಲಿ ವೀಸಾ ಕೊಟ್ಟಿರಲಿಲ್ಲ. ಇವತ್ತು ನಮ್ಮ ಪ್ರಧಾನಮಂತ್ರಿಗಳನ್ನ ಕೆಂಪು ಹಾಸಿಗೆ ಮೂಲಕ ಸ್ವಾಗತ ಮಾಡಿ ಹೆಗಲ ಮೇಲೆ ಕೈ ಹಾಕಿಕೊಂಡು ಹೋಗುವಂತ ಒಂದು ವಿಶ್ವದ ನಾಯಕರಾಗಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅವ್ರ ಬಗ್ಗೆ ನಾಗರಹಾವಿಗೆ ಓಡಿಸ್ತಾರೆ, ವಿಷ ಕಚ್ಚತಾರತ್ತೆ. ನಿಮ್ಮ ಪಾರ್ಟಿ ನೀವೇನು ಯಾರ ಮ್ಯಾಗ ಕುಣಿಲಕ್ಕೆ ಹತ್ತಿರಲ್ಲ. ಸೋನಿಯಾ ಗಾಂಧಿ ಏನು ವಿಷಕನ್ಯೆ ನಂಗಾದ್ರೆ ಈ ದೇಶ ಹಾಳು ಮಾಡದಂತ ಚೀನಾ ಮತ್ತು ಪಾಕಿಸ್ತಾನದ ಏಜೆಂಟ್ರಾಗಿ ಕೆಲಸ ಮಾಡುವಂತ ಸೋನಿಯಾ ಗಾಂಧಿ